ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಲವಾರು ಜನ ಪುರುಷರು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ ಮೇಡಮ್ ನಮ್ಮ ವೀರ್ಯ ನೀರಿನ ರೀತಿ ತೆಳುವು ಇದ್ದರೆ ನಮಗೆ ಮಕ್ಕಳಾಗುವಂತಹ ಸಾಧ್ಯತೆ ಇದೆಯಾ ಅಂತ ಅದೇ ರೀತಿ ತುಂಬ ಜನ ಮಹಿಳೆಯರು ಕೇಳ ಕೂಡ ಕೇಳ್ತಾ ಇರ್ತಾರೆ ಅವರ ಹಸ್ಬೆಂಡ್ನ ಅಂದರೆ ಪಾರ್ಟ್ನರ್ನ ಸೀಮನ್ ಏನಿದೆ ತುಂಬ ವಾಟ್ರಿ ಟೈಪ್ ಇದ್ದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ಫಸ್ಟ್ ಆಫ್ ಆಲ್ ಈ ರೀತಿ ಸೀಮನ್ ಏನಿದೆ ವಾಟ್ರಿ ಟೈಪ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಕೊನೆಯಲ್ಲಿ ಈ ರೀತಿಯ ಒಂದು ತೆಳುವಾದ ಡಿಸ್ಚಾರ್ಜ್ ತೆಳುವಾದ ವೀರ್ಯ ಪುರುಷರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಯಾವೆಲ್ಲ ಒಂದು ಸಲ್ಯೂಷನ್ ಇದೆ ಇದಕ್ಕೆಲ್ಲ ಯಾವೆಲ್ಲ ಪರಿಹಾರ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ನ ನೀಡ್ತೀನಿ ಸೊ ಯಾರೆಲ್ಲ ಕಪಲ್ಸ್ ಮೈನ್ಲಿ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಅವರಿಗೆ ಈ ಒಂದು ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಯಾವಾಗ ಪುರುಷರಲ್ಲಿ ವೀರ್ಯ ಏನಿದೆ ತುಂಬಾನೇ ವಾಟ್ರಿ ಟೈಪ್ ಇರುತ್ತೋ ಅದರಲ್ಲಿ ದಿ ಪ್ರೆಸೆನ್ಸ್ ಆಫ್ ಸ್ಪರ್ಮ್ ಏನಿದೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ವೀರ್ಯಾಣುವ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಸೊ ಪ್ರೆಗ್ನೆನ್ಸಿನ ಡಿಲೇ ಮಾಡ್ತಾ ಹೋಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳುವಂತಹ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಅದೇ ರೀತಿ ನೀವು ಕೂಡ ಸೊಲ್ಯೂಷನ್ನ ಪಡೀತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆಯಿಂದ ಪುರುಷರು ಹೊರ ಸೊ ತಡ ಮಾಡದೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪುರುಷರಲ್ಲಿ ವಾಟ್ರಿ ಡಿಸ್ಚಾರ್ಜ್ ಆಗ್ತಿದೆ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಅವರು ಇದನ್ನು ತಿಳ್ಕೋಬೇಕು ಈ ರೀತಿಯ ಒಂದು ಡಿಸ್ಚಾರ್ಜ್ ಏನಿದೆ ನೀರಿನ ರೀತಿ ತೆಳುವಾಗಿ ವಾಟ್ರಿ ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಹೇಳಿದರೆ ಇದು ಟೆಂಪರರಿ ಅಂತಲೇ ಅನ್ಬೋದು ಹಾಗೆಯೇ ಇದನ್ನು ರಿವರ್ಸೆಬಲ್ ಕೂಡ ಮಾಡ್ಕೋಬಹುದು ಸೊ ಯಾರೆಲ್ಲ ಪುರುಷರಲ್ಲಿ ಈ ರೀತಿಯ ತೆಳುವಾದ ವೀರ್ಯ ಬರ್ತಾ ಇದೆ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದರೆ ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಇದನ್ನ ಈಸಿಲಿ ರಿವರ್ಸೆಬಲ್ ಮಾಡ್ಕೊಳ್ಬೋದು ಹಾಗೆ ಇದು ಟೆಂಪರರಿ ಮಾತ್ರ ಆಗಿರುತ್ತೆ ಒಬ್ಬ ಹೆಲ್ದಿ ಪರ್ಸನಲ್ಲಿ ಡಿಸ್ಚಾರ್ಜ್ ಆಗುವಂತಹ ಸೀಮನ್ ಏನಿದೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿರುತ್ತೆ ಹಾಗೆ ವೈಟ್ ಕಲರ್ ಹೊಂದಿರುತ್ತೆ ಅಂದ ಮಾತ್ರಕ್ಕೆ ಎಲ್ಲ ಪುರುಷರಲ್ಲೂ ಅದೇ ರೀತಿಯ ಒಂದು ಡಿಸ್ಚಾರ್ಜ್ ಆಗಬೇಕು ಅಂತಾನೂ ಇಲ್ಲ ಹಲವಾರು ಬಗೆಯ ಪುರುಷರಲ್ಲಿ ಹಲವಾರು ಬಗೆಯ ಒಂದು ಸಿಮನ್ ಡಿಸ್ಚಾರ್ಜ್ ಆಗುತ್ತೆ ವೀರ್ಯ ಡಿಸ್ಚಾರ್ಜ್ ಆಗುತ್ತೆ ಸೊ ಅಂಥದ್ರಲ್ಲೂ ಹಲವಾರು ಜನ ಪುರುಷರಲ್ಲಿ ತುಂಬಾ ತೆಳುವಾಗಿ ವೀರ್ಯ ಡಿಸ್ಚಾರ್ಜ್ ಆಗ್ತಾ ಇದೆ ಹಾಗೆ ಇದರ ಒಂದು ಕಲರ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿದೆ ವೈಟ್ ಕಲರಲ್ಲಿ ಇಲ್ದೇನೆ ಯೆಲ್ಲೋ ಕಲರ್ಡ್ ರೆಡ್ ಕಲರಲ್ಲಿ ಇದೆ ಅಂತ ಹೇಳಿದರೆ ಆವಾಗ ನೀವು ಚಿಂತೆಗೆ ಬಟ್ ಈ ಎಲ್ಲ ಕಂಡೀಷನ್ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಆದ್ರೂ ನಿಮ್ಮಲ್ಲಿ ತುಂಬಾನೇ ತೆಳುವಾಗಿ ನೀರಿನ ರೀತಿ ನಿಮ್ಮಲ್ಲಿ ಸಿಮೆಂಟ್ ಡಿಸ್ಚಾರ್ಜ್ ವೀರ್ಯ ಸ್ಖಲನ ಆಗ್ತಾ ಇದೆ ಅಂತ ಹೇಳೋದಾದ್ರೆ ನಿಮ್ಮಲ್ಲಿ ಈ ಬಗೆಯ ಒಂದು ಸಮಸ್ಯೆಗಳು ಇರಬಹುದು ಈ ಕಾರಣದಿಂದ ನಿಮಗೆ ತುಂಬಾನೇ ವಾಟ್ರಿ ಡಿಸ್ಚಾರ್ಜ್ ಅಂತ ಏನು ಹೇಳ್ತೀವಿ ತುಂಬಾನೇ ತೆಳುವಾದ ಒಂದು ವೀರ್ಯ ಸ್ಖಲನ ಆಗ್ತಾ ಇರಬಹುದು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಓಲಿಗೋಸ್ಪರ್ಮಿಯಾ ಈ ಒಂದು ಓಲಿಗೋಸ್ಪರ್ಮಿಯಾ ಕಂಡೀಷನ್ ಯಾರೆಲ್ಲ ಪುರುಷರು ಅನುಭವಿಸ್ತಿರ್ತಾರೆ ಅವರ ವೀರ್ಯ ತುಂಬಾ ತೆಳುವಾಗಿ ಸ್ಖಲನ ಆಗುವಂಥದ್ದು ಓಲಿಗೋಸ್ಪರ್ಮಿಯಾ ಅಂತ ಹೇಳಿದ್ರೆ ಏನು ಅಂತ ಕೇಳ್ಬೋದು ಓಲಿಗೋಸ್ಪರ್ಮಿಯಾ ಅಂತ ಹೇಳಿದ್ರೆ ಪುರುಷರಲ್ಲಿರುವಂತಹ ಒಂದು ವೀರ್ಯದಲ್ಲಿ ವೀರ್ಯಾಣುವ ಸಂಖ್ಯೆ ನಿಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅವರ ವೀರ್ಯದಲ್ಲಿ ವೀರ್ಯಾಣು ಇರುವುದಿಲ್ಲ ಆ್ಯಬ್ಸೆನ್ಸ್ ಆಗಿರುತ್ತೆ ಇದು ನಿಮಗೆ ಹಲವಾರು ಕಾರಣಗಳಿಂದ ಆಗಿರ್ಬೋದು ಲೈಕ್ ವೆರಿಕೋಸೀಲ್ ಇಂದ ಹಿಡಿದು ಟ್ಯೂಮರ್ ಹಾಗೆಯೇ ಯಾವುದಾದ್ರೂ ಇನ್ಫೆಕ್ಷನ್ ಗೆ ನೀವು ಒಳಗಾಗಿದ್ದೀರಾ ಅಂತ ಹೇಳಿದ್ರು ಈ ರೀತಿ ಆಗುತ್ತೆ ಹಾಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಹಾಗೆ ಪ್ರಾಪರ್ ಆಗಿ ಡಯಟ್ನ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಆಲ್ಕೋಹಾಲ್ ಇಂಟೇಕ್ ಮಾಡೋದು ಹಾಗೆ ಓವರ್ ವೆಯ್ಟ್ ಅಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೆಯ್ಟನ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದು ಈ ಎಲ್ಲ ಒಂದು ಕಾರಣಗಳಿಂದ ಓಲಿಗೋಸ್ಪರ್ಮಿಯಾ ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾವಾಗ ಓಲಿಗೋಸ್ಪರ್ಮಿಯಾ ಕಾಣಿಸ್ಕೊಳ್ಳುತ್ತೋ ಅವರ ವೀರ್ಯದಲ್ಲಿ ವೀರ್ಯಾಣು ಇರೋದಿಲ್ಲ ಸೊ ದಟ್ ಅವರ ವೀರ್ಯ ತುಂಬಾ ತೆಳುವಾಗಿ ವಾಟರ್ ಟೈಪಲ್ಲಿ ಸ್ಖಲನ ಆಗುತ್ತೆ ಬಟ್ ನೀವು ಪ್ರಾಪರಾಗಿ ಇದಕ್ಕೆ ಒಳ್ಳೆ ಫುಡ್ಡನ್ನು ತಿಂತಾ ಇದ್ದೀರಾ ಎಕ್ಸಸೈಸ್ ಪ್ರಾಣಾಯಾಮನ ಮಾಡ್ತಾ ಇದ್ದೀರಾ ಆಲ್ಕೋಹಾಲ್ ಸ್ಮೋಕಿಂಗ್ನ ಕ್ವಿಟ್ ಮಾಡಿದ್ದೀರಾ ಜಿಂಕ್ ಇರುವಂತಹ ಆಹಾರವನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದಾಗ ಒಳ್ಳೆ ರೀತಿಯ ಹರ್ಬ್ ಕೆಲವಷ್ಟು ಗಿಡಮೂಲಿಕೆಯನ್ನ ಸೇವನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನಿಮ್ಮಲ್ಲಿ ಈ ಒಂದು ಕಂಡೀಷನ್ ರಿವರ್ಸೆಬಲ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಕಂಡೀಷನ್ ಫ್ರೀಕ್ವೆಂಟ್ ಡಿಸ್ಚಾರ್ಜ್ ಅಂತ ಹೇಳಿದರೆ ಒಬ್ಬ ಪುರುಷ ದಿನದಲ್ಲಿ ಎಷ್ಟು ಬಾರಿ ಸ್ಖಲನ ಮಾಡ್ತಾ ಇದ್ದಾರೆ ಇದರ ಮೇಲೂ ಕೂಡ ಇವರ ಒಂದು ವೀರ್ಯನ ಕನ್ಸಿಸ್ಟೆನ್ಸಿ ಡಿಪೆಂಡ್ ಆಗಿರುತ್ತೆ ತುಂಬ ಜನ ಪುರುಷರು ದಿನದಲ್ಲಿ ತುಂಬ ಬಾರಿ ಅಂದರೆ ಮೂರರಿಂದ ನಾಲ್ಕು ಬಾರಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಸ್ಖಲನ ಮಾಡ್ತಾ ಇದ್ದಾರೆ ಅನ್ನುವಾಗ ಈ ರೀತಿಯ ಒಂದು ತೆಳುವಾದ ವೀರ್ಯದ ಸ್ಖಲನ ಆಗುತ್ತೆ ಯಾಕೆ ಅಂತ ಹೇಳಿದರೆ ಪ್ರಾಪರಾಗಿ ಮತ್ತೆ ನಿಮಗೆ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ವೀರ್ಯ ಡಿಸ್ಚಾರ್ಜ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಗಂಟೆಗಳ ಕಾಲ ಟೈಮ್ ಹಿಡಿಯುತ್ತೆ ಎಲ್ಲ ಪ್ರಿಪೇರ್ ಆಗಬೇಕು ಮತ್ತು ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಿಮ್ಮ ವೀರ್ಯ ಡಿಸ್ಚಾರ್ಜ್ ಆಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಬಟ್ ನೀವು ಇಲ್ಲಿ ಒಂದು ದಿನದಲ್ಲಿ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಬಾರಿ ನೀವು ಸ್ಖಲನ ಮಾಡ್ತಾ ಇದ್ದೀರಾ ಅನ್ನುವಂತಹ ಒಂದು ಕಂಡೀಷನಲ್ಲಿ ಪುರುಷರಿಗೆ ಈ ರೀತಿಯ ವಾಟರಿ ಡಿಸ್ಚಾರ್ಜ್ ಆಗುತ್ತೆ ಮೂರನೇ ಕಂಡೀಷನಿಗೆ ಬಂದರೆ ಜಿಂಕ್ ಡೆಫಿಷಿಯನ್ಸಿ ಯಾರೆಲ್ಲ ಪುರುಷರು ಸಮತೋಲನ ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ ಜಿಂಕ್ ಇರುವಂತಹ ಒಂದು ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ದೇಹದಲ್ಲಿ ಹೊರಬರುವಂತಹ ಈ ಒಂದು ವೀರ್ಯ ತೆಳುವಾಗಿ ಅಂದರೆ ವಾಟರಿ ಟೈಪ್ ಇರುತ್ತೆ ಯಾವಾಗ ನೀವು ಜಿಂಕ್ ರಿಚ್ ಫುಡ್ ತಿಂತೀರಾ ಅವಾಗ ನಿಮ್ಮ ಒಂದು ಈ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಇವಾಗ ಬ ಹೇಳೋದಾದರೆ ಝಿಂಕ್ ರಿಚ್ ಫುಡ್ಸ್ ಲೈಕ್ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸೀಡ್ಸ್ ಆ್ಯಂಡ್ ನಟ್ಸ್ ಆಗಿರ್ಬೋದು ಪಂಕಿನ್ ಸೀಡ್ಸ್ ಆಗಿರ್ಬೋದು ಅಥವಾ ವಾಲ್ನಟ್ಸ್ ಕ್ಯಾಶ್ಯೂ ಅಥವಾ ಹೋಲ್ ಗ್ರೇನ್ಸ್ ಆಗಿರ್ಬೋದು ಫ್ರೂಟ್ಸ್ ವೆಜಿಟೇಬಲ್ಸ್ ಇದನ್ನು ನೀವು ಆದಷ್ಟು ಜಾಸ್ತಿ ಸೇವನೆ ಮಾಡ್ತಾ ನಿಮ್ಮ ಈ ಒಂದು ಕಂಡೀಷನ್ನ ನೀವು ರಿವರ್ಸೆಬಲ್ ಮಾಡ್ಕೋಬೋದು ಇದರ ಜೊತೆ ಜೊತೆಗೆ ಚೆನ್ನಾಗಿ ಯೋಗ ಆಗಿರ್ಬೋದು ಪ್ರಾಣಾಯಾಮ ಎಕ್ಸಸೈಸ್ ನಾನು ಮೊದಲೇ ಹೇಳಿರೋ ರೀತಿ ಹಾಲ್ಕೋಹಾಲ್ ಸ್ಮೋಕಿಂಗ್ ನ ಕ್ವಿಟ್ ಮಾಡೋದು ಹಾಗೆ ಸ್ಟ್ರೆಸ್ ಫ್ರೀ ಆಗಿರೋದು ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿಯ ಒಂದು ವಾಟರಿ ಡಿಸ್ಚಾರ್ಜ್ ಪ್ರಾಬ್ಲಮ್ನ ಪುರುಷರು ಖಂಡಿತವಾಗ್ಲೂ ನಿವಾರಣೆ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಇವಾಗ ನೀವು ಯಾವಾಗ ಇದರ ಬಗ್ಗೆ ಚಿಂತೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಪುರುಷರಲ್ಲಿ ಜಾಕ್ಯುಲೇಟ್ ಆಗ್ತಾ ಇರುವಂತಹ ವೀರ್ಯ ಹಳದಿ ಕಲರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೆಂಪು ಕಲರ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೋ ಆವಾಗ ನೀವು ಹೋಗಿ ಆಂಡ್ರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಎಲ್ಲ ಚೆಕ್ಅಪ್ಸ್ ನ ಟೆಸ್ಟ್ ನ ಮಾಡಿ ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದೆ ಏನಾದ್ರೂ ಬ್ಲಾಕೇಜ್ ಆಗಿದೆ ಅಂತ ಹೇಳಿದಾಗ ನೀವು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ನ ತಗೊಳ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಹಲವಾರು ಪುರುಷರು ಹಲವಾರು ಮಹಿಳೆಯರು ಕೇಳುವಂತಹ ಕ್ವಶನ್ ಈ ರೀತಿ ವಾಟರಿ ಟೈಪ್ ಡಿಸ್ಚಾರ್ಜ್ ಆಗ್ತಿದ್ರೆ ಪ್ರೆಗ್ನೆಂಟ್ ಆಗಬಹುದಾ ಅಂತ ಕೇಳ್ತಾರೆ ಖಂಡಿತವಾಗಲೂ ಆಗ್ಬಹುದು ಬಟ್ ನೀವು ಇದಕ್ಕೆ ನಾನು ಹೇಳಿರೋ ರೀತಿ ಸೊಲ್ಯೂಷನ್ ನ ಮಾಡ್ಕೊಳ್ಬೇಕಾಗುತ್ತೆ ಒಳ್ಳೆ ಆಹಾರ ಸೇವನೆ ಮಾಡಬೇಕಾಗುತ್ತೆ ಸ್ಟ್ರೆಸ್ ಫ್ರೀ ಆಗಿ ಇರಬೇಕಾಗುತ್ತೆ ಜೊತೆಗೆ ನಮ್ಮ ಮರಿಯ ಮನೆಮದ್ದು ಕೂಡ ನೀವು ಟ್ರೈ ಮಾಡ್ಬೋದು ಇದರಿಂದ ಕೂಡ ತುಂಬಾ ಒಳ್ಳೆ ರೀತಿ ರಿಸಲ್ಟ್ನ ಬರ್ತಾ ಇದೆ ಓಲಿಗೋಸ್ಪರ್ಮಿಯಾ ಸ್ಪರ್ಮಿಯಾ ಪೇಷೆಂಟ್ಸಲ್ಲಿ ಫ್ರೆಂಡ್ಸ್ ಈ ರೀತಿಯ ಒಂದು ಕಂಡೀಷನ್ನ ಪುರುಷರು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಪ್ರೆಗ್ನೆನ್ಸಿಗೆ ಇದು ತೊಂದರೆಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಮರಿಯಮ್ಮನೆ ಮದುವೆಯಲ್ಲಿ ನಾವು ಇದಕ್ಕೆ ತುಂಬಾ ಒಳ್ಳೆ ಹರ್ಬ್ಸ್ನ ಹಾಕಿದ್ದೀವಿ ಲೈಕ್ ಅಶ್ವಗಂಧ ಆಗಿರ್ಬೋದು ಶತಾವರಿ ಆಗಿರ್ಬೋದು ಸಫೇದ್ ಮುಸ್ಲಿ ಆಗಿರ್ಬೋದು ಕೇಸರಿ ಆಗಿರ್ಬೋದು ಹಾಗೆ ಜಾಯ್ಕಾಯ ಆಗಿರ್ಬೋದು ಈ ರೀತಿಯ ಹಲವಾರು ಹರ್ಬ್ಸ್ನ ಹಾಕಿ ಲೇಹ ಆಗಿರ್ಬೋದು ಚೂರ್ಣ ಫಾರ್ಮಲ್ಲಿ ನೀವು ತಗೊಳ್ಳೋದ್ರಿಂದ ಖಂಡಿತ ಈ ರೀತಿಯ ಒಂದು ಸಮಸ್ಯೆಯಿಂದ ನೀವು ಹೊರಬರ್ಬೋದು ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪುರುಷರಲ್ಲಿ ವಾಟ್ರಿ ಟೈಪ್ಸ್ ಸಿಮನ್ ಡಿಸ್ಚಾರ್ಜ್ ಆಗ್ತಾ ಇದ್ದೆ ಅದೇ ವಾಟರಿ ಟೈಪ್ ವೀರ್ಯ ಹೊರ ಬರ್ತಾ ಇದೆ ಅಂತ ಹೇಳಿದರೆ ಯಾವೆಲ್ಲ ಕಂಡೀಷನ್ನಿಂದ ಈ ರೀತಿ ಆಗ್ತಾ ಇದೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಮಾಹಿತಿಯುಳ್ಳ ವಿಡಿಯೋ ಆಗಿತ್ತು ಅಂತ ಹೇಳಿದರೆ ಇವಾಗಲೇ ಒಂದು ಲೈಕ್ನ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ